ಕೇಸ್ಗಳಲ್ಲೂ ಇಂತಹ ತಲೆಮರೆಸಿಕೊಂಡಿರೋ ಸನ್ನಿವೇಶಗಳನ್ನು ನಾವು ಸ್ಮರಿಸ್ಕೊಳ್ತೀವಲ್ಲ ಏನಿದ್ರ ಹಕ್ಕಿ ಲೋಕದಾಳಿ ಲೋಕಾದಾಳಿ ಬಳಿಕ ತಲೆಮರೆಸಿಕೊಂಡಿರುವ ಶಾಸಕ ವಿರೂಪಾಕ್ಷಪ್ಪ ಮಾಡಾಳ್ ವಿರೂಪಾಕ್ಷಪ್ಪ ನಾಪತ್ತೆ ಎಂಬ ಪೋಸ್ಟರ್ ಅಭಿಯಾನ ಈಗ ರಾಜಕೀಯವಾಗಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಚುನಾವಣೆ ಹೊತ್ತಲ್ಲಿ ಇದು ಬೆಂಕಿಗೆ ತುಪ್ಪ ಹಾಕಿದೆ ಹಾಗೆ ಎಲ್ಲಾದರೂ ಸಿಕ್ಕಿದ್ರೆ ನಲವತ್ತು ಪರ್ಸೆಂಟ್ ಸರ್ಕಾರಕ್ಕೆ ಕಾಲ್ ಮಾಡಿ ಅಂತ ಪೋಸ್ಟರ್ ಅಭಿಯಾನ ಚುರುಕು ಪಡೆದುಕೊಂಡಿದೆ ಹೈಟ್ ಐದು ಪಾಯಿಂಟ್ ಒಂಬತ್ತು ವಯಸ್ಸು ಎಪ್ಪತ್ತು ನಾಪತ್ತೆ ಆಗಿರೋ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ ಹುಡುಕಿ ಕೊಟ್ಟು ಲೋಕಾಯುಕ್ತ ತನಿಖೆಗೆ ಸಹಕರಿಸುವಂತೆ ಪೋಸ್ಟರ್ ಈಗ ರಾರಾಜಿಸ್ತಾ ಇದೆ ಲೋಕ ದಾಳಿ ಬಳಿಕ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ತಲೆಮರೆಸಿಕೊಂಡಿದ್ದಾರೆ ಹಾಗಾಗಿ ಮಾಡಾಳ್ ವಿರೂಪಾಕ್ಷಪ್ಪ ನಾಪತ್ತೆ ಎಂಬ ಪೋಸ್ಟರ್ ಅಭಿಯಾನ ಬಹಳ ಬಹಳ ಮಹತ್ವ ಪಡೆದುಕೊಂಡಿದೆ ಪವರ್ ಟಿ ವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಮಿಸ್ಸಿಂಗ್ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಹೈಟು ಏಜು ಮತ್ತು ಏನೇನೋ ಬೇರೆ ಬೇರೆ ಕ್ಯಾಟಗರೀಸೆಲ್ಲ ನೋಡಿದ್ದೀರಿ ಯಾವಾಗ ಮಿಸ್ಸಿಂಗ್ ಆಗಿದ್ದಾರೆ ಹಾಂ ಮಿಸ್ಸಿಂಗ್ ಡೇಟು ಎಲ್ಲ ಇದೆ ಬೇಗ ದಯವಿಟ್ಟು ಹುಡುಕ್ ಅಂತ ಪೋಸ್ಟ್ ಹಾಕಿದ್ದಾರೆ ಸಾಮಾನ್ಯವಾಗಿ ಕಾಣೆಯಾದವ್ರ ಬಗ್ಗೆ ಪ್ರಕಟಣೆ ಹೊರಡಿಸೋದನ್ನು ಕೇಳಿರ್ತೀರಿ ಇತ್ತೀಚೆಗೆ ಪೇ ಸಿ ಎಮ್ಮು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೋಸ್ಟರ್ಗಳು ರಾರಾಜಿಸಿದ್ವು ಕಾಂಗ್ರೆಸ್ ಆ ಒಂದು ಅಭಿಯಾನವನ್ನೇ ಮಾಡಿದ್ವು ಆಡಳಿತ ಪಕ್ಷದ ವಿರುದ್ಧ ಯಾವ ರೀತಿ ಇಲ್ಲಿ ನಾವು ಹೋರಾಡಬೇಕು ಜನಮನ್ನಣೆಯನ್ನು ನಾವು ಗಳಿಸ್ಕೊಳ್ಬೇಕು ಮುಂಬರುವ ಚುನಾವಣೆಯಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಿಸಿಕೊಳ್ಬೇಕು ಮತಗಳನ್ನು ತಮದಾಗಿಸ್ಕೊಳ್ಬೇಕು ಮುಂದೆ ಅಧಿಕಾರಕ್ಕೆ ನಾವು ಬರಬೇಕು ಅಂಥೇಳಿ ಕಾಂಗ್ರೆಸ್ ಈ ರೀತಿಯಾದಂಥ ಪ್ರಯತ್ನಗಳನ್ನು ಖಂಡಿತವಾಗ್ಲೂ ಮಾಡ್ತಾ ಇರತ್ತೆ ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಕ್ರೈಮ್ ಬ್ಯೂರೋ ಕರೆಸ್ಪಾಂಡೆಂಟ್ ಪುಟ್ರಾಜು ಪುಟ್ಟರಾಜು ಒಂದು ಕಡೆ ಮಿಸ್ಸಿಂಗ್ ಪ್ರಕರಣವನ್ನು ಹಾಸ್ಯಾಸ್ಪದವಾಗಿ ರಾಜಕೀಯದಲ್ಲಿ ಪಕ್ಷಗಳು ಬಳಸ್ಕೊಳ್ಳೋದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ ಅದರ ಜ್ವಲಂತ ಸನ್ನಿವೇಶವನ್ನು ನೋಡ್ತಾ ಇದ್ದೀವಿ ಈಗ ಯಾವೆಲ್ಲ ಆಧಾರದ ಮೇಲೆ ಪರ ವಿರೋಧದ ವಾದ ನಡೆಯುತ್ತೆ ಕೋರ್ಟ್ನಲ್ಲಿ ಅನ್ನೋದು ಒಂದು ಪ್ರಮುಖ ಅಂಶ ಈಗ ಇಲ್ಲಿವರೆಗೂ ನಾಪತ್ತೆ ಆಗಿದ್ದಾರೆ ಈ ನಿರೀಕ್ಷಣಾ ಜಾಮೀನು ಅರ್ಜಿ ಸಿಗಬೇಕು ಅಂತ ಹೇಳಿದರೆ ಯಾವ ರೀತಿ ಯಾವ ಅಂಶಗಳು ಇಲ್ಲಿ ಸಿಗ್ನಿಫಿಕೆಂಟ್ ಆಗುತ್ತವೆ ಯಾವೆಲ್ಲ ಅಂಶಗಳನ್ನು ಆಧರಿಸಿ ಈ ಒಂದು ವಾದ ಪ್ರತಿವಾದ ಇವತ್ತು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಎಲಾಬ್ರೇಟ್ ಇಟ್ ಎಸ್ ರಾಘವ್ ಸೂರ್ಯ ಏನಂದರೆ ನಿರೀಕ್ಷಣಾ ಜಾಮೀನನ್ನು ಅರ್ಜಿಯನ್ನು ಹಾಕಿರುವಂಥದ್ದು ಮಾಡಾಳ್ ವಿರೂಪಾಕ್ಷಪ್ಪ ಅವರು ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪರವಾಗಿ ಏನು ವಕೀಲ ಹಿರಿಯ ವಕೀಲರಾದಂಥ ಸಂದೀಪ್ ಪಾಟೀಲ್ ಅವರು ವಾದವನ್ನು ಮಂಡನೆಯನ್ನು ಮಾಡಲಿದ್ದಾರೆ ಇನ್ನು ಸರ್ಕಾರದ ಪರವಾಗಿ ಬಿ ವಿ ಪಾಟೀಲ್ರವರು ಸಹ ವಾದವನ್ನು ಮಂಡನೆಯನ್ನು ಮಾಡಲಿದ್ದಾರೆ ನಿನ್ನೆ ಏನು ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಳ್ಬೇಕು ಅಂತೇಳಿ ಮಾಡಾಳು ವಿರೂಪಾಕ್ಷಪ್ಪರವರ ಪರವಾದಂತಹ ವಕೀಲರು ವಾದವನ್ನು ಮಂಡಿದ್ರು ಈ ಸಂದರ್ಭದಲ್ಲಿ ಒಂದೆರಡು ಅಂಶಗಳನ್ನು ಉಲ್ಲೇಖವನ್ನು ಮಾಡಿದರು ಏನಪ್ಪ ಅಂದರೆ ನಾ ಮಾಡಾಳು ವಿರೂಪಾಕ್ಷಪ್ಪ ಅವರು ನೇರವಾಗಿ ಯಾವುದೇ ಲಂಚವನ್ನು ಪಡ್ಕೊಂಡಿರಲಿಲ್ಲ ಆ ಲಂಚವನ್ನು ಪಡೆಯುವ ಸಂದರ್ಭದಲ್ಲಿಯೂ ಅವರು ಅಲ್ಲಿ ಇರಲಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿರುವಂಥದ್ದು ಅದರ ಜೊತೆಗೆ ಹಣ ಅವರಿಗೆ ಸೇರಿದ್ದಲ್ಲ ಅನ್ನುವಂತಹ ಮಾತುಗಳನ್ನು ಸಹ ನೇರವಾಗಿ ಸ್ಪಷ್ಟವಾಗಿ ಹೇಳಿರುವಂಥದ್ದು ಇದೇ ಆ ಆಧಾರದಲ್ಲಿಯೇ ಇವತ್ತಿನ ವಾದ ಮತ್ತು ಪ್ರತಿವಾದಗಳು ನಡೆಯುತ್ತೆ ನ್ಯಾಯಮೂರ್ತಿಗಳಾದಂತಹ ಕೆ ನಟರಾಜನ್ ರವರ ಪೀಠದಲ್ಲಿ ಒಂದು ವಾದ ಮತ್ತು ಪ್ರತಿವಾದಗಳು ನಡೆಯುವಂಥದ್ದು ನಿರೀಕ್ಷಣಾ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋಂಥದ್ದಕ್ಕೆ ಉತ್ತರ ವಾದ ಮತ್ತು ಪ್ರತಿವಾದಗಳನ್ನು ಆಲಿಸಿದ ನಂತರದಲ್ಲಿ ಇದು ನಿರೀಕ್ಷಣಾ ಜಾಮೀನಿಗೆ ಅರ್ಹವಾದಂತಹ ಅರ್ಜಿ ಅನ್ನುವಂಥದ್ದು ನ್ಯಾಯಮೂರ್ತಿಗಳಿಗೆ ಏನಾದರೂ ಅನಿಸಿದ್ರೆ ಅವರು ಅವರ ವಿವೇಚನೆಯ ಮೇರೆಗೆ ನಿರೀಕ್ಷಣಾ ಜಾಮೀನನ್ನು ಕೊಡಬಹುದು ನಿರೀಕ್ಷಣಾ ಜಾಮೀನೇನಾದರೂ ಕೊಟ್ಟು ಕೊಡ್ತು ಅಂತ ಹೇಳಿದ್ರೆ ತನಿಖೆಗೆ ಸಹಕಾರವನ್ನು ಮಾಡಬೇಕು ಮತ್ತು ದೇಶವನ್ನು ಬಿಟ್ಟು ಎಲ್ಲೂ ಹೋಗಬಾರ್ದು ಅಂತೇಳಿ ಮತ್ತು ಕೆಲವೊಂದು ಶೂರ್ತಿಗಳನ್ನ ತೆಗೆದುಕೊಂಡು ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡುವಂಥ ಸಾಧ್ಯತೆಗಳಿರುತ್ತೆ ಮತ್ತೊಂದು ಕಡೆಯಲ್ಲಿ ಇದು ನಿರೀಕ್ಷಣಾ ಜಾಮೀನಿಗೆ ಅರ್ಹವಾದದ್ದ ಅರ್ಜಿ ಅಲ್ಲ ಅಂತ ಏನಾದರೂ ಅನಿಸಿದ್ದೆ ಆಯಿತು ಅಂದರೆ ಯಾಕೆ ಇದು ನಿರೀಕ್ಷಣಾ ಜಾಮೀನಿಗೆ ಅರ್ಹ ಅಲ್ಲ ಅನ್ನುವಂಥ ಒಂದು ಆದಷ್ಟು ಪಾಯಿಂಟ್ಔಟ್ಗಳನ್ನು ಮಾಡುವ ಮುಖಾಂತರವಾಗಿ ಜಾಮೀನು ಅರ್ಜಿಯನ್ನು ವಜಾ ಮಾಡುವಂಥ ಸಾಧ್ಯತೆಗಳು ಇರುತ್ತೆ ಹೀಗಾಗಿ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋಂಥದ್ದಕ್ಕೆ ನ್ಯಾಯಾಲಯದ ಕಾರ್ಯಕಲಾಪಗಳು ಪ್ರಾರಂಭ ಆದ ನಂತರವಷ್ಟೇ ಸ್ಪಷ್ಟವಾದಂತಹ ಉತ್ತರ ಸಿಗುತ್ತೆ ಪ್ರಬಲವಾಗಿ ಲೋಕಾಯುಕ್ತ ಪರವಾದಂತಹ ವಕೀಲರಾದಂಥ ಬಿ ಬಿ ಪಾಟೀಲ್ರವರು ಸಹ ಯಾಕಾಗಿ ನಿರೀಕ್ಷಣಾ ಜಾಮೀನು ಅರ್ಜಿ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಬಾರ್ದು ಅಂತೇಳಿ ಸಹ ಅವರು ವಾದವನ್ನು ಮಾಡಲಿದ್ದಾರೆ ಇದು ಒಂದು ಕಡೆ ಆಯಿತು ಅಂತ ಹೇಳಿದ್ರೆ ಮತ್ತೊಂದು ಕಡೆಯಲ್ಲಿ ಇವತ್ತು ಪ್ರಮುಖವಾಗಿ ಎರಡು ಹೇಳಿಕೆಗಳನ್ನು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ತೆಗೆದುಕೊಂಡಿರುವಂಥದ್ದು ಏನಂದರೆ ನೇರವಾಗಿ ಎಮ್ ಸ್ಟುಡಿಯೋದಲ್ಲಿ ಅಂದರೆ ಪ್ರಶಾಂತ್ ಅವರು ಇದ್ದಂತಹ ಎಮ್ ಸ್ಟುಡಿಯೋ ಪ್ರಶಾಂತ್ ಮಾಡಾಳ್ರವರು ಇದ್ದಂತಹ ಎಮ್ ಸ್ಟುಡಿಯೋದಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೆರಡು ಕೋಟಿ ಹಣದ ಜೊತೆಯಲ್ಲಿ ಸಿಕ್ಕಿಬಿದ್ದಂತಹ ಇಬ್ಬರು ಆರೋಪಿಗಳು ಒಂದು ನಿಕೋಲಸ್ ಮತ್ತೊಬ್ಬ ಗಂಗಾಧರ್ ಅಂತ ಈ ಗಂಗಾಧರ್ ಮತ್ತು ನಿಕೋಲಸ್ ಚಾಮರಾಜಪೇಟೆಯಲ್ಲಿರುವಂತಹ ಅರೋಮಸ್ ಕಂಪನಿಯ ಪರವಾಗಿ ಬಂದಿರ್ತಾರೆ ಅರೋಮಸ್ ಕಂಪನಿಯಲ್ಲಿ ಈ ಹಿಂದೆ ಪ್ರಕರಣ ದಾಖಲಾಗಿರುತ್ತೆ ಆ ಕಂಪನಿಯ ಪ್ರಕರಣವನ್ನು ವಜಾ ಮಾಡೋದಕ್ಕೆ ಮತ್ತು ಅದಕ್ಕೆ ಕ್ಲೀನ್ ಚಿಟ್ ನೀಡುವ ಸಲುವಾಗಿ ಲಂಚವನ್ನ ಇಪ್ಪತ್ತೆರಡು ಕೋಟಿ ಹಣವನ್ನ ತೆಗೆದುಕೊಂಡು ಬಂದಿರ್ತಾರೆ ಈ ಇಬ್ಬರು ಆರೋಪಿಗಳನ್ನು ಸಹ ಲೋಕಾಯುಕ್ತ ಟ್ರಾಪ್ ಮಾಡುವಂಥ ಸಂದರ್ಭದಲ್ಲಿ ಪ್ರಶಾಂತ್ ಮಾಡಾಳ್ರವರನ್ನ ಟ್ರಾಪ್ ಮಾಡುವಂಥ ಸಂದರ್ಭದಲ್ಲಿ ಅವರಿಬ್ಬರನ್ನ ಸಹ ಅರೆಸ್ಟ್ ಮಾಡಿರ್ತಾರೆ ಅವರಿಬ್ಬರ ಹೇಳಿಕೆಗಳನ್ನ ಸಹ ದಾಖಲಿಸಿಕೊಂಡಿರ್ತಕ್ಕಂಥದ್ದು ಇದು ಎಲ್ಲೋ ಒಂದು ರೀತಿಯಲ್ಲಿ ಈಗ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಅವರನ್ನು ನಾವಿಲ್ಲಿ ಬಚಾವ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ವಕೀಲರು ಅವರ ಪರವಾಗಿ ವಾದವನ್ನು ಮಂಡಿಸ್ತಾರೆ ಆದರೆ ಆ ಸ್ಥಳದಲ್ಲಿ ನಾನಿರಲಿಲ್ಲ ಅಂಥೇಳಿದರೆ ಅವರ ಪುತ್ರ ಇದ್ದರು ಪ್ರಶಾಂತ್ ಇದ್ದರು ಹಾಗಾಗಿ ಅವ್ರ ಮೇಲೆ ಇದು ಎಷ್ಟರ ಮಟ್ಟಿಗೆ ಒಂದು ದೊಡ್ಡವಾದ ದೊಡ್ಡದಾದಂಥ ಕಂಟಕ ಆಗ್ಬೋದು ಅದರ ಜೊತೆಗೆ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಸೊಸೆ ಪ್ರಶಾಂತ್ ಅವರ ಪತ್ನಿ ಹೇಳಿಕೆ ಕೊಟ್ಟರು ಅದನ್ನು ಮಾವ ಮಲ್ಗೋ ಅದು ಅಂತ ಹೇಳ್ತಾ ಇದ್ರು ಅಂದರೆ ಈ ಎಲ್ಲ ಪೂರಕ ಅಂಶಗಳು ಈಗಾಗಲೇ ಸ್ಫೋಟಕ ಆಗಿದ್ದಾವೆ ಈ ಅಂಶಗಳನ್ನು ಗಮನಿಸಿದರೆ ಇಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಮತ್ತಷ್ಟು ಸಂಕಷ್ಟವನ್ನು ಎದುರಿಸಬಹುದಾ ಮತ್ತು ಪಿ ಸಿ ಆಕ್ಟ್ ಆ್ಯಕ್ಟ್ ಇರ್ಬೋದು ಮತ್ತು ಡಿ ಎ ಆ್ಯಕ್ಟ್ನ ಅಡಿಯಲ್ಲಿ ಇವರಿಗೆ ಮತ್ತೆ ಎಷ್ಟು ಕಂಟಕ ಆಗಬಹುದು ಮುಂದಿನ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡೆಫಿನೆಟ್ಲಿ ರಘೋಸ್ರಿ ಏನಂದರೆ ಪಿ ಸಿ ಆ್ಯಕ್ಟ್ ಅಂತ ಹೇಳಿದ್ರೆ ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಮತ್ತು ಡಿ ಎ ಆ್ಯಕ್ಟ್ ಅಂತ ಹೇಳಿದ್ರೆ ಡಿಸ್ಅಪ್ರೋಪ್ರಿಯೇಟ್ ಅಸೆಟ್ಸ್ ಅಂತೇಳಿ ಅಂದರೆ ಅಸಮತೋಲಿತ ಆಸ್ತಿಯನ್ನು ಗಳಿಕೆಯನ್ನು ಮಾಡಿರುವಂಥದ್ದು ಈ ಎಲ್ಲ ಆಧಾರದ ಮೇಲೆ ಅವರ ತನಿಖೆಯನ್ನು ನಡೆಸಬೇಕಾಗತ್ತೆ ಹೀಗಾಗಿ ಆ ತನಿಖೆಯನ್ನು ಈಗ ಲೋಕಾಯುಕ್ತ ಅಧಿಕಾರಿಗಳು ನಡೆಸ್ತಾ ಇರುವಂಥದ್ದು ನೀವು ಒಂದು ಅಂಶವನ್ನು ಅಂತೂ ಸ್ಪಷ್ಟವಾಗಿ ಕೇಳಿದ್ರಿ ಏನಂದರೆ ಪ್ರಶಾಂತು ರೆಡ್ ಆಗಿ ಸಿಕ್ಕಿಬಿದ್ದರು ಪ್ರಶಾಂತ್ ಮಾಡಾಳ್ರವರು ರೆಡ್ ಆಗಿ ಸಿಕ್ಕಿಬಿದ್ರು ಅದು ಲಂಚವನ್ನು ಸ್ವೀಕಾರದ್ದು ಮಾಡುವಂಥ ವೇಳೆಯಲ್ಲಿ ಒಂದು ಲೋಕಾಯುಕ್ತ ಟ್ರ್ಯಾಪನ್ನು ಮಾಡುವಂಥ ಸಂದರ್ಭದಲ್ಲಿ ಅವರು ಸಾಕಷ್ಟು ಒಂದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರ್ತಾರೆ ನಲವತ್ತು ಲಕ್ಷ ಹಣವನ್ನು ತೆಗೆದುಕೊಂಡು ಹೋಗುವಾಗ ಸುಮ್ಮನೆ ಏನೋ ಎಲ್ಲೋ ಒಂದು ಇಟ್ಟಿದ್ದಂಥ ಹಣವನ್ನು ತೆಗೆದುಕೊಂಡು ಹೋಗಿ ಕೊಡೋದಿಲ್ಲ ಅದಕ್ಕೆ ಒಂದಷ್ಟು ಕೆಮಿಕಲ್ ಪೌಡರ್ಸ್ಗಳನ್ನು ಮಿಕ್ಸನ್ನು ಮಾಡಿರ್ತಾರೆ ಆ ಕೆಮಿಕಲ್ ಪೌಡರ್ಸ್ ಯಾಕೆ ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಲಂಚವನ್ನು ಕೊಡುವಂಥ ಸಂದರ್ಭದಲ್ಲಿ ಮತ್ತು ಲಂಚವನ್ನು ನೇರವಾಗಿ ಬೈ ಹ್ಯಾಂಡ್ ಈಸ್ಕೊಳ್ಳುವಂಥ ಸಂದರ್ಭದಲ್ಲಿ ಅವರ ಫಿಂಗರ್ಗಳಲ್ಲಿ ಹಣವನ್ನು ಏನು ಈಸ್ಕೊಂಡಿರ್ತಾರೆ ಅವೆಲ್ಲವೂ ಮಾರಕ್ಕೆ ಬರಬೇಕು ಮತ್ತು ಆ ಕೆಮಿಕಲ್ ಅವರ ಕೈಗೆ ನಿ ಮೆತ್ಕೊಂಡ ನಂತರದಲ್ಲಿ ಅದನ್ನು ವಾಶ್ ಮಾಡ್ತಕ್ಕಂಥ ವಾಟರನ್ನು ಸಹ ಒಂದು ಸಂಗ್ರಹ ಮಾಡ್ತಾರೆ ಅದನ್ನು ಸಹ ಒಂದು ರಿಪೋರ್ಟ್ಗಾಗಿ ಕೆಮಿಕಲ್ ಲ್ಯಾಬ್ಗಳಿಗೆ ಕಳಿಸ್ಕೊಡ್ಲಾಗತ್ತೆ ಇದೆಲ್ಲವೂ ಟೆಕ್ನಿಕಲ್ ಆಧಾರದಲ್ಲಿ ಸಂಗ್ರಹಿಸಲಾಗುವಂಥ ಒಂದಷ್ಟು ಸಾಕ್ಷ್ಯ ಅಂದರೆ ಪ್ರಶಾಂತ್ ಮಾಡಲ್ ಯಾರ ಪರವಾಗಿ ಇಲ್ಲಿ ಹಣವನ್ನು ಇಸ್ಕೊತಾ ಇದ್ರು ಟೆಂಡರ್ ಮಾಡಿಸ್ಕೊಡ್ತೀನಿ ಅಂತೇಳಿ ಅವರ ತಂದೆಯ ಪರವಾಗಿ ಹಣವನ್ನು ಇಸ್ಕೊತಾ ಇದ್ದಿದ್ದು ಅವರ ತಂದೆಯ ಕಮ್ಯುನಿಕೇಷನ್ಸ್ಗೆ ಸಂಬಂಧಪಟ್ಟಾಗಲೇ ಈಗಾಗಲೇ ಏನು ದೂರುದಾರರು ಸಹ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು ಹಾಗಾಗಿ ನಾನು ತೆಗೆದುಕೊಂಡು ಹೋಗಿ ಕೊಟ್ಟೆ ಅಂತ ಹೇಳುವಂಥದ್ದು ಎಲ್ಲ ಒಂದು ರೀತಿಯಲ್ಲಿ ನಿಜಕ್ಕೂ ಇದು ಮಾಡಾಡ್ರ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಎ ಒನ್ ಆರೋಪಿ ಆಗಿರುವಂತ ಮಾಡಾಳ್ ವಿರೂಪಾಕ್ಷಪ್ಪ ಅವ್ರಿಗೆ ಕಂಟಕ ಆಗೋದ್ರಲ್ಲಿ ಆದ್ರೆ ಕೋರ್ಟ್ ನಲ್ಲಿ ವಾದವನ್ನ ಮಾಡ್ಬೇಕಾದ್ರೆ ಒಂದಷ್ಟು ಎಸ್ ಎಸ್ ಡೆಫಿನೆಟ್ಲಿ ಕೋರ್ಟ್ನಲ್ಲಿ ವಾದವನ್ನು ಮಾಡಬೇಕಾದ್ರೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ಮತ್ತು ಇವರು ಪರ ಪರವಾಗಿ ಒಂದು ವಾದವನ್ನು ಮಾಡಬೇಕಂದ್ರೆ ಅವರ ಪರವಾಗಿರುವಂಥ ಒಂದಷ್ಟು ಅಂಶಗಳನ್ನು ಹೇಳ್ಕೊಳ್ಳಬೇಕಾಗತ್ತೆ ಯಾಕೆಂದರೆ ಅವ್ರಿಗೆ ಅನಿವಾರ್ಯವಾಗಿ ನಿರೀಕ್ಷಣಾ ಜಾಮೀನು ಬೇಕಾಗಿತ್ತು ಆ ನಿರೀಕ್ಷಣಾ ಜಾಮೀನನ್ನು ಪಡೆಯುವ ಸಲುವಾಗಿ ಅವರು ಯಾವೆಲ್ಲ ವಾದಗಳನ್ನು ಮಾಡ್ತಾರೆ ಅನ್ನೋದ್ದು ಸಹಜ ಕುತೂಹಲವಾಗಿರ್ತಕ್ಕಂಥದ್ದು ಇವತ್ತಿನ ವಾದ ಪ್ರತಿವಾದವನ್ನು ಗಮನಿಸಿದಾಗ ಆ ವಿಚಾರಗಳು ಗಮನಕ್ಕೆ ಬರ್ತದೆ ಇನ್ನೊಂದು ಕಡೆಯಲ್ಲಿ ಹೇಳ್ತಾ ಇದ್ದೆ ಆ ಪೋಸ್ಟರ್ ವಾರ್ ಪೇ ಸಿ ಎಂನಿಂದ ಪ್ರಾರಂಭ ಆಗಿದ್ದು ಆ ಪೋಸ್ಟರ್ ವಾರ್ಡ್ ನಲ್ಲಿ ಈಗ ಮಿಸ್ಸಿಂಗ್ ಪೋಸ್ಟರ್ ಸಹ ಒಂದು ರಾರಾಜಿಸ್ತಾ ಆ ಮಿಸ್ಸಿಂಗ್ ಪೋಸ್ಟರ್ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ ಅಡಿ ಜೊತೆಗೆ ವರ್ಷ ಮತ್ತು ಅವರು ಲಾಸ್ಟ್ ಲೊಕೇಶನ್ ಅನ್ನುವಂಥದ್ದು ತೋರಿಸಿದ್ದಾರೆ ಅದು ನಿಜ ನಿಜ ಪುಟರಾಜು ಚುನಾವಣೆ ಟೈಮ್ ಅಲ್ಲಿ ಇದು ಜನರ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನೋಡಬೇಕು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ಡೀಟೇಲ್ಸ್ ಧನ್ಯವಾದ ಪುಟ್ಟರಾಜು ಒಂದು ಈ ಕಡೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಆಗಿರ್ಬೋದು ಇನ್ನು ಡಿಸ್ಅಪ್ರೋ ಅಪ್ರೋಪ್ರಿಯೇಟ್ ಅಸೆಟ್ಸ್ ಆ್ಯಕ್ಟ್ನ ಅಡಿಯಲ್ಲಿಯೂ ಕೂಡ ಇಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಸಂಕಷ್ಟವನ್ನು ಎದುರಿಸೋದು ಒಂದು ಕಡೆ ಆದರೆ ಅತಿ ಹೆಚ್ಚು ದೊಡ್ಡ ಸಂಕಷ್ಟ ಅಥವಾ ಮುಜುಗರ ಅಂತ ಹೇಳಿದರೆ ಮುಂಬರುವ ಚುನಾವಣೆ ದೃಷ್ಟಿಯಿಂದ ಅಲ್ಲಿಯ ಕ್ಷೇತ್ರದ ಜನರಲ್ಲಿ ಇವರ ಒಂದು ಇಮೇಜ್ ಯಾವ ರೀತಿ ಪೋಟ್ರೆ ಆಗ್ಬೋದು ಅನ್ನುವ ಆತಂಕ ಕೂಡ ಇದೆ ಇನ್ನು ಮಗನ ಭವಿಷ್ಯ ಅಂದರೆ ಪ್ರಶಾಂತ್ ಅವರ ಭವಿಷ್ಯ ಕೂಡ ಈಗ ತೂಗು ಯಾಲೆಯಲ್ಲಿ ಇರಲಿಕ್ಕೆ ಇದು ಪೂರಕವಾದಂಥ ಒಂದು ಪ್ರಕರಣವ ಅನ್ನೋದು ಕೂಡ ಸದ್ಯದ ಸಮಾಚಾರ ಆಗಿದೆ